ಹೋನಿ ಹಣ್ಣು ಸುಮಾರು 164ಕ್ಕೂ ಹೆಚ್ಚು ಪೋಷಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ, ಮಿನರಲ್ಸ್, ಪ್ರೋಟೀನ್ಸ್ ನಂತಹ 700ಕ್ಕೂ ಹೆಚ್ಚು ಫೈಟೋಕೆಮಿಕಲ್ಸ್ ಗಳನ್ನು ಈ ಹಣ್ಣು ಒಳಗೊಂಡಿದೆ. ಜೀವಕೋಶ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ದೇಹದ ಅನಾರೋಗ್ಯ ಜೀವಕೋಶಗಳನ್ನು ಆರೋಗ್ಯವಂತ ಜೀವಕೋಶಗಳಾಗಿ ಮಾರ್ಪಡಿಸುವ ಅದ್ಭುತವಾದ ಶಕ್ತಿ ಈ ಹಣ್ಣಿಗಿದೆ. ನಮ್ಮ ಆಯುರ್ವೇದದಲ್ಲಿಯೂ ಕೂಡ ನೋನಿ ಹಣ್ಣಿನ ಬಗ್ಗೆ ಉಲ್ಲೇಖವಿರುವುದನ್ನ ನಾವು ಕಾಣಬಹುದು. ಕೇವಲ ತಮ್ಮ ಆರೋಗ್ಯ ಸುಧಾರಣೆಗಾಗಿ ಒಬ್ಬರು ನೋನಿ ಹಣ್ಣಿನ ಲಾಭವನ್ನ ಪಡೆದುಕೊಂಡರು. ಆನಂತರ ತಮ್ಮ ಹಳ್ಳಿಯ ಕೆಲವರಿಗೆ ಇದನ್ನ ನೀಡಿದಾಗ ಅವರಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಬಳಿಕ ಶಿವಮೊಗ್ಗದಲ್ಲಿ ಈ ಹಣ್ಣಿನಿಂದ ಔಷಧಿಗಳನ್ನ ತಯಾರಿಸುವಂತಹ ಕೈಗಾರಿಕಾ ಸಂಸ್ಥೆಯನ್ನ ಆರಂಭಿಸಲಾಯಿತು. ಈ ಹಣ್ಣಿನ ಬಗ್ಗೆ ಇನ್ನು ಹೆಚ್ಚಿನ ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಲಾಯಿತು. ಅನಂತರದ ದಿನಗಳಲ್ಲಿ ನಡೆದದ್ದು ಬೇರೆಯದೇ ಇತಿಹಾಸ. ಮಾನವನ ಹಲವು ಕಾಯಿಲೆಗಳಿಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತಿರುವ ಅಮೃತ್ ನೋನಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ತಮ್ಮ ಕಾಯಿಲೆಯನ್ನ ನಿವಾರಣೆ ಮಾಡುವ ಪ್ರಯತ್ನದಿಂದಾಗಿ ಅವರು ಲಕ್ಷಾಂತರ ಮಂದಿಯ ಆರೋಗ್ಯಕ್ಕೆ ಶಕ್ತಿಯಾಗಿ ನಿಂತಿದ್ದಾರೆ. ನಾನಾ ಕಾಯಿಲೆಗಳಿಗೆ ಈ ಹಣ್ಣಿನಿಂದ ಔಷಧಿಯನ್ನ ಕಂಡುಹಿಡಿಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹೀಗಾಗಿಯೇ ರಾಜ್ಯ, ದೇಶ ಮಾತ್ರವಲ್ಲ ವಿದೇಶದಿಂದಲೂ ಈ ಸಂಸ್ಥೆಯ ಉತ್ಪನ್ನಗಳಿಗೆ ಬೇಡಿಕೆ ಬರ್ತಾ ಇದೆ. ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯನ್ನ ಕೂಡ ಮಾಡಲೇಬೇಕು. ಹೀಗಾಗಿಯೇ ರಾಮೇನಕೊಪ್ಪ ಅಮೃತ್ ನೋನಿ ಸಂಸ್ಥೆಯ 3ನೇ ಕೈಗಾರಿಕಾ ಘಟಕದ ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿದೆ. ಮೇ 8ರಂದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಘಟಕದ ಉದ್ಘಾಟನೆಯನ್ನ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವ ಮುರುಗೇಶ್ ನಿರಾಣಿ ನೆರವೇರಿಸಿಕೊಡಲಿದ್ದಾರೆ. ಇನ್ನು ಇದೇ ವೇಳೆ ಸಂಸ್ಥೆಯು 13 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಭಾಗವಹಿಸಲಿದ್ದಾರೆ. ಇವರ ಜೊತೆಗೆ ಅತಿಥಿಗಳಾಗಿ ಗೃಹ ಸಚಿವ ಬಿಸಿ ಪಾಟೀಲ್, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಶಾಸಕ ಅಶೋಕ್ ನಾಯ್ಕ್, ಪರಿಷತ್ ಸದಸ್ಯ ಎಸ್ ರುದ್ರೇಗೌಡ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಎಸ್ ದತ್ತಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾಳೆ ಇದೇ ಭಾನುವಾರ 8ನೇ ತಾರೀಕು 10ವರೆಗೆ ನಮ್ಮ ಅಮೃತ್ ನೋನಿಯ 3ನೇ ಕೈಗಾರಿಕಾ ಘಟಕದ ಉದ್ಘಾಟನೆ ನಡೀತಾ ಇದೆ ರಾಮೇನಕೊಪ್ಪದಲ್ಲಿ. ಈಗ ಮೊದಲನೇ ಇಂಡಸ್ಟ್ರಿ ಇತ್ತು, ನಂತರ 2ನೇ ಯೂನಿಟ್ ಆಯಿತು. ನಾಳೆ ದಿವಸ ಲಕ್ಷಾಂತರ ಜನರ ಸಂತೃಪ್ತ ಗ್ರಾಹಕರ ಅವಶ್ಯಕತೆಗೋಸ್ಕರ ಮತ್ತು ಬೇರೆ ಬೇರೆ ರಾಜ್ಯದ ಬೇಡಿಕೆಗೋಸ್ಕರ ನಮ್ಮ 3ನೇ ಘಟಕದ ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನೆನ ನಮ್ಮ ಕರ್ನಾಟಕ ಸರ್ಕಾರದ ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಡಾಕ್ಟರ್ ಮುರುಗೇಶ್ ನಿರಾಣಿಯವರ ಅಮೃತ ಹಸ್ತದಿಂದ ನಡೀತಾ ಇದೆ. ಕರ್ನಾಟಕ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ರವರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಗೃಹ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವರು ಬರ್ತಾ ಇದ್ದಾರೆ. ಹಾಗೆ ಗಣ್ಯಾತಿ ಗಣ್ಯರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆಂಧ್ರ, ತಮಿಳುನಾಡು, ಪೂನಾ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ವಿತರಕರೆಲ್ಲ ಬರ್ತಾ ಇದ್ದಾರೆ. ನಾಳೆ ದಿವಸ ಅಮೃತೋತ್ಸವ 2022 ಅಂತ ಸುಮಾರು ಈ 13 ವರ್ಷದ ಪ್ರಯಾಣದ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಹಾಗೆಯೇ ನೋನಿಯತ್ತ ಜಗದ ಚಿತ್ತ ಅಂತೇಳಿ ಇವತ್ತು ವರ್ಲ್ಡ್ ಏನು ನೋನಿ ಕಡೆ ನೋಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಭಾಳ ಅದ್ಭುತವಾದ ಪ್ರಾಡಕ್ಟ್, ಇತ್ತೀಚೆಗೆ ಕ್ಯಾನ್ಸರ್ ಹಣ್ಣು ಅಂತಲೇ ಗುರುಸಿದ್ದಾರೆ, ಲಕ್ಷ್ಮಣ ಫಲ, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಾಡಲ್ಲಿದ್ದಂಥ ಹಣ್ಣು ಅದು ಪ್ರಮುಖವಾಗಿರುತ್ತೆ. ನಂತರ ನೋನಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರೋಂಥ ಋಷಿಮುನಿಗಳು ಹೇಳಿದಂಥ ಗಿಡಮೂಲಿಕೆಯನ್ನು ಬಳಸಿ ಅಮೃತ್ ನೋನಿ ಆಯು ಕೇರ್ ಅನ್ನುವ ಒಂದು ಒಳ್ಳೆಯ ಉತ್ಪನ್ನ ನಾಳೆ ಬಿಡುಗಡೆಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕಂಪನಿಯನ್ನು ಬೆಳೆಸಿರ್ತಕ್ಕಂಥ ಎಲ್ಲ ಲಕ್ಷಾಂತರ ಗ್ರಾಹಕರಿಗೆ ನಮಸ್ಕರಿಸುತ್ತಾ ಈ ಶುಭ ಸಂದೇಶನ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ವ್ಯಾಲ್ಯೂ ಪ್ರೊಡಕ್ಟ್ಸ್ನ ಅಮೃತ್ ನೋನಿ ಪ್ರಾಡಕ್ಟನ್ನು ಹೆಚ್ಚಿಗೆ ಗ್ರಾಹಕರಿಗೆ ಒದಗಿಸಲಿಕ್ಕಾಗಿ ನಾಳೆ 8 ರವಿವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಎಲ್ಲ ಮಂತ್ರಿಯವರ ವೈರ್ಯರಿಂದ ಉದ್ಘಾಟನೆಗೊಳ್ತಾ ಇದೆ. ಇದು ಸಾಕಷ್ಟಾಗಿ ಎಲ್ಲ ಜನರಿಗೆ ಒಳ್ಳೆಯದು ಮಾಡಿರೋದರಿಂದ, ಜನರಿಗೆ ಬೇಡಿಕೆ ಹೆಚ್ಚಿಗೆ ಆಗಿರೋದರಿಂದ ಅದರ ಇನ್ನೊಂದು 3ನೇ ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವು ಈ ಯೂನಿಟಿನ ವೈದ್ಯರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ.
कार्यक्रम के स्वागत कोलू बंद अमृत महोत्सव अमृत नूनिया अमृत गड़ी पागल तमेल केकोता इतचीन दिन आरोग्य मनुष्य बहुत प्रमुख वाद विषय बड़सकू साकु संस्थे सुरवसे आरोग्य जते आटवाड़ता है इंत सदर्भली नम पारंपरिक आयुर्वेदव बड़सक जनर आरोग्य के संजीवनिया निमृत नोनी संस्था कार्य इन रीति मुंदी अदर फलानुभवी आशय ब्यूरो रिपोर्ट कन्नड मीडियम 24x7